ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ಹಿಂದೆ ಪ್ರೊಫೈಲ್ಸ್ ಏನು ಬಂದಿದ್ದಲ್ಲ ಸೇಮ್ ಹಾಗೆಯೇ ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ. ಫ್ರೆಂಡ್ಸ್ ನೋಡಿ, ಜೀವನದಲ್ಲಿ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಮಾಡುವ ಆಸೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಸೊ ಹಾಗೇ ಇವತ್ತೊಬ್ಬರಿಗೆ ತುಂಬಾ ಒಂದು ಮಾಡಿಸಿಕೊಳ್ಳುವ ಒಂದು ಆಸೆಯಿಂದ ತನ್ನ ಒಂದು ಮಾವನಿಂದನೇ ಮಾಡಿಸಿಕೊಂಡೆ ಅಂತೇಳಿ ಅವರ ಒಂದು ಕರಾಳ ಒಂದು ಸತ್ಯ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಮಾಡಿಸಿಕೊಂಡು ಇವಾಗ ಚಟ ಎಲ್ಲ ಕೂಡ ತೀರಿದ ಮೇಲೆ ಇವಾಗ ಮಾವ ಕೂಡ ಬೇಡ, ಇನ್ನೊಬ್ರು ಬೇಕಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಬನ್ನಿ, ಇವರ ಒಂದು ಕಂಪ್ಲೀಟ್ ಪ್ರೊಫೈಲ್ ಯಾವ ಥರ ಇದೆ, ದೆನ್ ಅವರ ಮಾವನಿಗೆ ಏನಾಯಿತು ಅದು ಎಲ್ಲ ಕೂಡ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್ ನೋಡಿ, ಗಂಡ ಕೇಬಲ್ ಹಾಕುವಲ್ಲಿ ಬಿಜಿ, ಮಾವ ನನಗೆ ಹಾಕುವಲ್ಲಿ ಬಿಜಿ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಫುಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಫುಲ್ ಡೀಟೇಲ್ಸ್ ಕೂಡ ಶೋ ಮಾಡ್ತಾ ಹೋಗ್ತೇವೆ. ಹೆಸರು ಸುಮಿತ್ರಾ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವರ ಊರು ರಾಣೆಬೆನ್ನೂರಿನ ಮಾರುತಿ ನಗರ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಯರ್ ಬೈ ಇದು ಹಾವೇರಿ ಹತ್ರ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ವಯಸ್ಸು ನೋಡೋದಾದರೆ 32 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ಹೌಸ್ ವೈಫ್ ಆಗಿ ಕೆಲಸ ಕೂಡ ಮಾಡ್ತಾ ಹೋಗ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಗಂಡ ಬರೇ ಕೆಲಸದಲ್ಲಿ ಬಿಜಿ ಆಗಿರುತ್ತಾರೆ, ಮಕ್ಕಳು ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಹೇಳಿದರೆ ಫ್ರೆಂಡ್ಸ್. ಹಾಗೆಯೇ ತೂತಿನ ರುಚಿ ಮಾವ ನೋಡಿದ್ದಾನೆ ಅಷ್ಟೇ, ಬೇರೆ ಯಾರು ಕೂಡ ನೋಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಪ್ರೊಫೈಲ್ ಕಳಿಸ್ಲಿಕ್ಕೆ ಕೂಡ ಒಂದು ಮೇನ್ ಪರ್ಟಿಕ್ಯುಲರ್ ರೀಸನ್ ಕೂಡ ಹೇಳಿದ್ದಾರೆ, ಮಾವನಿಂದ ಮಾಡಿಸಿಕೊಂಡು ಸಾಕಾಗಿದೆ. ಸೊ ಹಾಗಾಗಿ ಯಾರಾದರೂ ಒಂದು ಒಳ್ಳೆ ಪರ್ಸನ್ ಇದ್ರೆ ಬೇಕು ಅಂತೇಳಿ ನಮ್ಮ ಹತ್ರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಬನ್ನಿ, ಇವರಿಗೆ ಯಾವ ಥರದ ಒಬ್ಬ ಹುಡುಗ ಬೇಕು, ಹಾಗೆಯೇ ಇವರ ಗಂಡನಿಗೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಮಾವ ಏನಕ್ಕೆ ಬಿಟ್ಟರು, ಪ್ರತಿ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೇನೆ ಬನ್ನಿ ಫ್ರೆಂಡ್ಸ್. ಜೀವನದ ಕಷ್ಟದ ಅನುಭವಗಳು ನೋಡಿ ಅಂತೇಳಿ ಅವರ ಒಂದು ಕಷ್ಟದ ದಿನಗಳು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ, ಕಳೆದ 6 ವರ್ಷದಿಂದ ಗಂಡನಿಂದ ಸುಖಾನೇ ನೋಡಿಲ್ಲ. ಹಾಗೆಯೇ ಮಾವ ಒಂದು ದಿನ ರೂಮಲ್ಲಿ ನನ್ನ ಫೋಟೋ ನೋಡಿ ಹೊಡ್ಕೊಂತಿದ್ರು. ಅವತ್ತಿನಿಂದ ನನಗೂ ಕೂಡ ಮಾಡಿಸಿಕೊಳ್ಳುವ ಆಸೆ ಕೂಡ ಇತ್ತು. ಏನು ಮಾವ ಇದು ಎಂದಾಗ ಕರೆದು ಅಲ್ಲೇ ಮಲಗಿಸಿ ಕಾಲು ಎತ್ತಿ ಬಡೆಯತೊಡಗಿದರು. ನೋಡಿ, ಅದು ಅನ್ಫಾರ್ಚುನೇಟ್ಲಿ ಒಂದು ಅವತ್ತು ಮಾವನಿಗೆ ಕನೆಕ್ಟ್ ಕೂಡ ಒಂದು ಆಯಿತು ಫ್ರೆಂಡ್ಸ್. ಯಾಕೆಂದರೆ ಇವರಿಗೂ ಕೂಡ ತುಂಬಾ ಮಾಡಿಸಿಕೊಳ್ಳುವ ಒಂದು ಆಸೆ ಕೂಡ ಇತ್ತು. ಬಟ್ ಆದರೆ ಗಂಡನಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಗಂಡ ಯಾವತ್ತೂ ಕೂಡ ಬರೀ ಕೆಲಸದಲ್ಲಿ ಬಿಜಿ ಅಂತೇಳಿ ಹೇಳ್ತಿದ್ರು. ಬಟ್ ಅದೇ ಸಮಯದಲ್ಲಿ ಮಾವ ಕೂಡ ಒಂದು ದಿನ ಅವರದೇ ಒಂದು ಫೋಟೋ ನೋಡ್ಕೊಂತ ಹೊಡ್ಕೊತಿರೋದನ್ನು ನೋಡಿಕೊಂಡು ಅವರಿಗೂ ಕೂಡ ಆಸೆ ಜಾಸ್ತಿಯಾಗಿ ಅಲ್ಲೇ ಮಾಡಿಸಿಕೊಂಡ್ರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಈಗ ಮಾವನಿಗೆ ಬರೇ ಮಾಡುವ ಆಸೆ ಆಗಿದೆ ಅಷ್ಟೇ, ಸ್ವಲ್ಪ ಕೂಡ ರಸಿಕತೆನೇ ಇಲ್ಲ ಅಂತೇಳಿ ನನ್ನ ಪ್ರೊಫೈಲ್ ಡೀಟೇಲ್ಸ್ನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವ್ರ ರೀಸನ್ ಕೂಡ ಹೇಳಿದ್ರಲ್ಲ, ತನ್ನ ಮಾವನಿಗೆ ಬಿಡಲಿಕ್ಕೆ ಒಂದು ಮೇನ್ ರೀಸನ್ ಅಂದರೆ ಬರೇ ಬರೋದು ಆನ್ ದಿ ಸ್ಪಾಟಲ್ಲೇ ಕಾಲೆತ್ತೋದಾಗಿರ್ಬೋದು ಮಾಡೋದಾಗಿರ್ಬೋದು ಅದನ್ನು ಮಾತ್ರ ಮಾಡ್ತಾರೆ. ಯಾವುದೇ ರೀತಿಯ ಒಂದು ರೊಮ್ಯಾಂಟಿಕ್ ಸೀನ್ಸ್ ಇಲ್ಲ, ರಸಿಕತೆ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದೇ ಒಂದು ರೀಸನ್ಗೋಸ್ಕರ ಮಾವನಿಗೆ ಇವತ್ತು ಅವಾಯ್ಡ್ ಕೂಡ ಮಾಡ್ತಾ ಹೋಗ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಅದೆಲ್ಲ ಕೂಡ ಮಾವನ ಜೊತೆ ಇದ್ದ ಒಂದು ಸಂಬಂಧ ಆಗಿರುತ್ತೆ. ಹಾಗೆಯೇ ಬನ್ನಿ, ನಮ್ಮ ಕುಟುಂಬ ಮತ್ತು ಆಸ್ತಿ ವಿವರ ಕೂಡ ನೋಡಿ ಅಂತೇಳಿ ಅದರ ಬಗ್ಗೆ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನಾನು ಮತ್ತು ಗಂಡ, ಅತ್ತೆ ಇಲ್ಲ, ಮಾವ ಮಾತ್ರ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದೇ ಮಾವ ಏನು ಮಾಡ್ತಾರಲ್ಲ, ಅವರು ಮಾತ್ರ ಮನೇಲಿರ್ತಾರೆ. ಹಾಗೆಯೇ ಇವ್ರದ್ದು ಒಂದು 3 BHK ಒಂದು ಸ್ವಂತ ಮನೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು 3 BHK ಒಂದು ಸ್ವಂತ ಮನೆ ಆಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಆ ಒಂದು ಮನೆ ಕೂಡ, ವಾಸ್ತು ಪ್ರಕಾರವಾಗಿ ಕೂಡ ಅದು ಯಾವ ಥರ ಇದೆ ಹಾಗೆಯೇ ಕಟ್ಟಿಸಿದ್ದಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ನೋಡಲಿಕ್ಕಾಗಿರ್ಬೋದು, ಪಾರ್ಕಿಂಗಿಗೆ ಜಾಗ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗೆಯೇ ಒಂದು ಬೊಲೆರೋ ಪಿಕಪ್ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೇ ಥರದ ಒಂದು ಕಾರ್ ಕೂಡ ಇದೆ ಫ್ರೆಂಡ್ಸ್ ಅವ್ರದ್ದು. ಜೊತೆಯಲ್ಲಿ ಕೇಬಲ್ ಬಿಸ್ನೆಸ್ ಇದೆ, ಅವರ ಒಂದು ಆದಾಯ ಸ್ತಂಭ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಅವರ ಒಂದು ಆಫೀಸ್ ಕೂಡ ಆಗಿರುತ್ತೆ. ನೋಡ್ತಿದ್ರಲ್ಲ, ಇವರೇ ಅವರ ಒಂದು ಹಸ್ಬೆಂಡ್ ಕೂಡ ಆಗಿರ್ಬೋದು ಫ್ರೆಂಡ್ಸ್ ಮೇ ಬಿ. ಬಟ್ ಇವರ ಒಂದು ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಸುಮಿತ್ರಾರವರು. ನೋಡ್ಲಿಕ್ಕೆ ತುಂಬಾ ಅಂದರೆ ತುಂಬ ಹಾಟ್ ಆಗಿದ್ದಾರೆ ಫ್ರೆಂಡ್ಸ್.
ಬಟ್ ಅವರ ಒಂದು ಫೋಟೋ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯಿನ್ ಆದ ಪರ್ಸನ್ಸಿಗೆ ಮಾತ್ರ ಅವರ ಒಂದು ಫೋಟೋ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅದು ಎಲ್ಲ ಕೂಡ ಇನ್ಫಾರ್ಮೇಷನ್ ನಿಮಗೆ ಗೈಡ್ನೆನ್ಸ್ ಕೂಡ ಕೊಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಇದು ಅವರ ಒಂದು ಆಸ್ತಿ ವಿವರ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ರಸಿಕತೆ ಇರುವ ಗಂಡು ಹೀಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರಿಗೆ ಇವಾಗ ಒಬ್ಬ ಪರ್ಸನ್ ಯಾವ ಥರ ಒಂದು ಕ್ವಾಲಿಟೀಸ್ನ ಹೊಂದಿರಬೇಕಂತೇಳಿ ಹೇಳಿದಾರಂದರೆ, ಬರೇ ಮಾಡುವುದು ಅಂದರೆ ನನಗೆ ಬೇಡವೇ ಬೇಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಬರೇ ಮಾಡೋದು ಅಂದರೆ ಅವರು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಸ್ವಂತ ಅವರ ಮಾವನೇ ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ತಾರೆ. ನೋಡಿ, ಮುದುಕ ಆದರೂ ಕೂಡ ಪರವಾಗಿಲ್ಲ, ತುಂಬಾ ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜಸ್ಟ್ ಮಾಡಿಸಿಕೊಳ್ಳುವ ಆಸೆ ಮಾತ್ರ ಇರಲ್ಲ, ಎಲ್ಲೋ ಒಬ್ಬ ಪರ್ಸನ್ಸಿಗೆ ಕೂಡ ಮಾಡಿಸಿಕೊಳ್ಳುವ ಒಂದು ಆಸೆ ಇರುತ್ತೆ. ಬಟ್ ಇವರಿಗೆ ಬಿಫೋರ್ ಮಾಡೋಕ್ಕಿಂತ ಮುಂಚೆನೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಮೂಡಿಗೆ ತಗೊಂಡೋಗಿ ಮಾಡುವ ಒಬ್ಬ ಪರ್ಸನ್ ಕೂಡ ಬೇಕಂತೇಳಿ ಹೇಳಿದ್ದಾರೆ. ನೋಡಿ, ಅದು ಒಂದೇ ಒಳ್ಳೆ ಮೂಡಲ್ಲಿ ಕರೆದುಕೊಂಡು ಹೋಗಿ ಆಮೇಲೆ ಅದರಲ್ಲಿ ರಾಡ್ ಹಾಕಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಅದನ್ನು ಮಾಡಿದ್ರೇ ತುಂಬಾ ಒಂದು ಫೀಲ್ ಕೂಡ ಜಾಸ್ತಿ ಆಗುತ್ತೆ. ಜಸ್ಟ್ ಓನ್ಲಿ ಫಾರ್ ಒಂದು 5 ನಿಮಿಷ ಸಿಕ್ತು ಅಂತೇಳಿ ಸುಮ್ಮನೆ ಮಾಡೋದಲ್ಲ. ನೋಡಿ, ಈ ಥರ ಮಾಡಿದ್ರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಮ್ಮೆ ಬಂದರೆ 3-4 ಸಾರಿ ಸತತವಾಗಿ ಒಂದು ಮಾಡುವ ಒಂದು ಸಾಮರ್ಥ್ಯ ಕೂಡ ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಸ್ಟ್ ಒಂದೇ ಟೈಮ್ ಮಾಡಿ ಅವರ ಮಾವನಾಗೆ ಹಾಗೇ ಎದ್ದು ಹೋಗೋದಲ್ಲ ಫ್ರೆಂಡ್ಸ್, ಕಂಟಿನ್ಯೂ ಬಂದರೆ ಒಂದು ಮಿನಿಮಮ್ 3-4 ಸರಿನಾದರೂ ಮಾಡುವ ಒಂದು ಎಬಿಲಿಟಿ ಕೂಡ ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಾಡಿ ರಾತ್ರಿಯೆಲ್ಲ ಅದರಲ್ಲೇ ಹಾಕಿಕೊಂಡು ಮಲ್ಕೊಳ್ಳುವ ಒಂದು ತುಂಬಾ ಆಸೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಕೂಡ ಒಬ್ಬ ಹುಡುಗ ಈ ಥರ ಒಂದು ಕ್ವಾಲಿಟೀಸ್ ಏನಾದರೂ ಹೊಂದಿದರೆ 100% ನಾನು ಅವನಿಗೆ ಲೈಫ್ ಲಾಂಗ್ ಜೊತೆಯಲ್ಲೂ ಕೂಡ ಇಟ್ಕೊತೇನೆ, ವಿತ್ ಅವನಿಗೆ ಸಮ್ ಆಫರ್ಸ್ನ ಕೂಡ ಕೊಡ್ತೇನೆ ಅಂತೇಳಿ ಅವರು ಒಂದು ಆಫರ್ನ ಕೂಡ ಕೊಟ್ಟಿದ್ದಾರೆ. ನೋಡಿ ನೋಡಿ ಫ್ರೆಂಡ್ಸ್, ನನಗೆ ತೃಪ್ತಿ ಪಡಿಸಿದರೆ ಇದೆಲ್ಲ ಕೂಡ ಕೊಡುತ್ತೇನೆ ಅಂತೇಳಿ ಇದೆಲ್ಲ ಕೂಡ ಒಂದು ಆಫರ್ ಇಟ್ಟಿದ್ದಾರೆ. ನಂಬಿಕೆ ಉಳಿಸಿಕೊಂಡರೆ ಓಡಾಡಲು ಒಂದು ಬೈಕ್ ಕೂಡ ಕೊಡಿಸುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಓನ್ಲಿ ಫಾರ್ ಒಂದು ಇಂಥ ಒಂದು ಸಂಬಂಧದಲ್ಲಿ ಮೇನ್ ಉಳಿಯೋದು ಬಿಲೀವ್ ಆಗಿರುತ್ತೆ. ಈ ಒಂದು ಬಿಲೀವ್ ಅನ್ನೋದು ನೀವೇನಾದರೂ ಉಳಿಸ್ಕೊಂಡ್ರೆ ಫ್ರೆಂಡ್ಸ್, 100% ನಿಮಗೊಂದು ಬೈಕ್ನ ಕೂಡ ಕೊಡಿಸ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಕಷ್ಟ ಅಂತ ಬಂದರೆ ನಿಮಗೆ ಕೇಳಿದಷ್ಟು ಹಣ ಕೂಡ ಸಹಾಯ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಜಸ್ಟ್ ಓನ್ಲಿ ಫಾರ್ ನಿಮ್ಮನ್ನು ಯೂಸ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಥರ ಹಾಗೆಯೇ ಬಿಸಾಕೋದಲ್ಲ, ಬಟ್ ಅವರು ಕೂಡ ಎಲ್ಲರ ಕಷ್ಟ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಕಷ್ಟ ಅಂತೇಳಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ 100% ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಕೂಡ ಸಹಾಯ ಮಾಡುತ್ತೇನೆ ಅಂತೇಳಿ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಆದರೆ ನನಗೆ ಅರ್ಧಕ್ಕೆ ಬಿಟ್ಟು ಹೋಗುವ ಹಾಗೆ ಇಲ್ಲ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಜಸ್ಟ್ ನಿಮ್ಮ ಅವಶ್ಯಕತೆ ಮುಗಿದ ತಕ್ಷಣ ಅವರಿಗೆ ಬಿಡೋದಾಗಿರ್ಬೋದು, ಅರ್ಧಕ್ಕೆ ಕೈ ಎತ್ತು ಹೋಗೋದಾಗಿರ್ಬೋದು, ಆ ಥರ ಏನಾದರೂ ಮಾಡಿದರೆ ಮತ್ತೆ ಸರಿ ಇರಲ್ಲ ಅಂತೇಳಿ ಹೇಳಿದ್ದಾರೆ. ಯಾಕಂದರೆ ಅವರು ನಂಬಿಕೆ ಮೇಲೆ ನಿಮ್ಮನ್ನು ಅಷ್ಟೆಲ್ಲ ಕೂಡ ಮಾಡ್ತಿರೋದು, ಲೈಫಲ್ಲಿ ಎಲ್ಲ ಕೂಡ ಇದೆ ಬಟ್ ಹ್ಯಾಪಿ ಇಲ್ಲ ಅನ್ನೋ ಉದ್ದೇಶಕ್ಕೆ ಮಾತ್ರ ನಿಮಗೆ ಇಷ್ಟೊಂದು ಅವರು ಕ್ವಾಲಿಟೀಸ್ ಕೂಡ ಹೊಂದಿರಬೇಕು ಅಂತೇಳಿ ಹೇಳ್ತಿರೋದು. ಆ ಒಂದು ಕ್ವಾಲಿಟಿಯ ಜೊತೆಯಲ್ಲಿ ಈ ಒಂದು ಬಿಲೀವ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಇದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಡ್ತಾ ಹೋಗ್ತಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಸುಮಿತ್ರಾ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ. ಈ ಪ್ರೊಫೈಲ್ ನಿಜವಾಗ್ಲೂ ಹೇಳ್ತೇನೆ, ಪ್ರತಿಯೊಬ್ಬ ಪರ್ಸನ್ಸಿಗೆ ಕೂಡ ಲೈಕ್ ಆಗೇ ಆಗಿರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೂಡ ಕೊಡಿ ಫ್ರೆಂಡ್ಸ್. ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ನಿಮಗೂ ಕೂಡ ಒಂದು ಪ್ರೊಫೈಲ್ ಹುಡುಕೋ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಯಾರಾದರೂ ಜಾಯಿನ್ ಆಗದೇ ಇದ್ದರೆ ಜಾಯಿನ್ ಆಗಿ ಫ್ರೆಂಡ್ಸ್, 100% ಇದರ ಒಂದು ಮೋರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಇಂಡಿವಿಜುವಲ್ ಪರ್ಸನ್ಸಿಗೆ 100% ನಾವು ಶೇರ್ ಕೂಡ ಮಾಡುವ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಸೊ ಜಾಯಿನ್ ಆದ ಪರ್ಸನ್ಸಿಗೆ ಮಾತ್ರ ಈ ಒಂದು ಅಪಾರ್ಚುನಿಟಿ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗಿರುತ್ತೆ. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.